ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ಪ್ರಜಾಪ್ರಭುತ್ವದ ಉತ್ಸವ, ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಚೀಫ್ ಎಲೆಕ್ಷನ್ ಕಮಿಷನರು ಡೇಟ್ಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ದೇಶ 7 ಹಂತಗಳಲ್ಲಿ ವೋಟಿಂಗ್ ಹೋಗ್ತಾ ಇದೆ. ಕರ್ನಾಟಕ 26 ಮತ್ತು ಮೇ 7 2 ಹಂತಗಳಲ್ಲಿ ವೋಟಿಂಗ್ ಹೋಗ್ತಾ ಇದೆ. ಹೊಸ ಕಮಿಷನರ್ಸ್ಗಳು ಬಂದಿದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ. ಆಲ್ ದೀಸ್ ಆರ್ ಫೈನ್. ಆದರೆ ಭಾರತದಂತಹ ಜಗತ್ತಿನ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನು ಕಂಡಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಅ ಹ್ಯೂಜ್ ಎಕ್ಸಸೈಸ್. ಸುಲಭ ಅಲ್ಲ, ತುಂಬ ಸವಾಲುಗಳಿರುತ್ತೆ. ಚುನಾವಣಾ ಆಯೋಗ ಇದಕ್ಕೆ ಕಳೆದ 2 ವರ್ಷಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಎಷ್ಟು ಮೈಕ್ರೋ ಲೆವೆಲ್ನಲ್ಲಿ ಪ್ಲಾನಿಂಗ್ ಮಾಡಿದೆ ಮತ್ತು ಪ್ರಿಪರೇಷನ್ಸ್ ಮಾಡಿಕೊಂಡಿದೆ ಅಂತಂದರೆ ಅದನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನೋಡಿ, ಈ ಬಾರಿ ಲೋಕಸಭಾ ಚುನಾವಣೆಯ ಜೊತೆಗೆ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಮತ್ತು ಒರಿಸ್ಸಾದಲ್ಲಿ ವಿಧಾನಸಭೆ ಎಲೆಕ್ಷನ್ ಅನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ನಡೆಸಬೇಕು. ಮೊದಲಿಗೆ ಚುನಾವಣೆಗೆ ಸಂಬಂಧಿಸಿದಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನ, ಅಧಿಕಾರಿಗಳನ್ನ, ಸಂಘ ಸಂಸ್ಥೆಗಳನ್ನ, ರಾಜಕೀಯ ಪಕ್ಷಗಳನ್ನ ಕನ್ಸಲ್ಟ್ ಮಾಡಬೇಕು. 16 ಸಭೆಗಳನ್ನ ಮಾಡಬೇಕು ಮತ್ತು ಅವರಿಂದ ಸಲಹೆ ಸೂಚನೆಗಳನ್ನ ಪಡಿಬೇಕು. ಆ ನಂತರ ಎಲೆಕ್ಷನ್ ಕಮಿಷನ್ ಹಿರಿಯ ಅಧಿಕಾರಿಗಳ ತಂಡವನ್ನು ಕಟ್ಟಿ ಅವ್ರನ್ನ ಟ್ರೈನ್ ಮಾಡಿ ಅನಂತರ ಜವಾಬ್ದಾರಿಗಳನ್ನು ಕೊಡಬೇಕು. ಈ ಬಾರಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಡಿಸಿಗಳು, ಎಸ್ಪಿಗಳು, ಪೊಲಿಟಿಕಲ್ ಪಾರ್ಟೀಸು, ಎನ್ಫೋರ್ಸ್ಮೆಂಟ್ ಏಜೆನ್ಸೀಸು, ಆಲ್ ಡಿಸ್ಟ್ರಿಕ್ಟ್ ಆಫೀಸರ್ಸು, ಡಿವಿಷನಲ್ ಕಮಿಷನರ್ಸು, ಐಜಿಗಳು, ಚೀಫ್ ಸೆಕ್ರೆಟರಿ, DGPಗಳು ಮತ್ತು ಎಲ್ಲ ಸೀನಿಯರ್ ಆಫೀಸರ್ಸ್ಗಳ ಜೊತೆ ನಿರಂತರವಾಗಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಗಳ ರಿವ್ಯೂ ಮಾಡಿದ್ದಾರೆ. ಈಗ ಮಣಿಪುರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ತುಂಬ ಸೂಕ್ಷ್ಮವಾದ ರಾಜ್ಯಗಳಿವೆ. ಈ ಬಾರಿ ಎಲೆಕ್ಷನ್ ಕಮಿಷನ್ ವಿಶೇಷವಾಗಿ ಭಾರತದ ಗಡಿ ಪ್ರದೇಶಗಳಲ್ಲಿ ಮತ್ತು ಮಣಿಪುರದ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಸ್ಪೆಷಲ್ ಪೋಲಿಂಗ್ ಬೂತ್ಸ್ಗಳನ್ನ, ಸ್ಪೆಷಲ್ ಸೆಕ್ಯೂರಿಟಿಯನ್ನ ಸೆಟಪ್ ಮಾಡ್ತಾ ಇದೆ. ಸರಿಯಾದ ಲಾಜಿಸ್ಟಿಕ್ಸ್ಗಳನ್ನ, ಸೆಕ್ಯೂರಿಟಿಯನ್ನ ಅಲ್ಲಿ ಕೊಡ್ತಾ ಇದೆ. ದೇಶದಲ್ಲಿ ಮುಕ್ತವಾದ, ನ್ಯಾಯಸಮ್ಮತವಾದ ಮತದಾನ ಆಗಬೇಕಾದ್ರೆ ಸರಿಯಾದ ಭದ್ರತೆ ಇರಬೇಕು. ಅದಕ್ಕೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಪೊಲೀಸ್ ಪಡೆಗಳು, CRPF ಅವಶ್ಯಕತೆ ಬಿದ್ದರೆ ಇಂಡಿಯನ್ ಆರ್ಮಿ, ಇವೆಲ್ಲವೂ ಸರ್ವ ಸನ್ನದ್ಧವಾಗಿದೆ. ಫೋರ್ಸ್ಗಳನ್ನ ಎಲ್ಲಿ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಎಷ್ಟು ಜನರನ್ನು ಕಳಿಸ್ಬೇಕು, ಈ ಎಲ್ಲ ಪ್ಲಾನಿಂಗ್ ಅನ್ನ ಎಲೆಕ್ಷನ್ ಕಮಿಷನ್ನು, ಗೃಹ ಇಲಾಖೆ, ಗೃಹ ಸಚಿವಾಲಯ ಮತ್ತು ಆಯಾ ರಾಜ್ಯದ ಚೀಫ್ ಸೆಕ್ರೆಟರಿಗಳ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಿದೆ. ಹಾಗೆ ಫೋರ್ಸ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಬೇಕಾದ್ರೆ ರೈಲುಗಳನ್ನು ಬಳಸಲಾಗುತ್ತೆ. EC ರೈಲ್ವೆ ಮಿನಿಸ್ಟ್ರಿ ಮತ್ತು ಅಲ್ಲಿನ ಹಿರಿಯ ಅಧಿಕಾರಿಗಳ ಜೊತೆನೂ ಕೂಡ ಡಿಸ್ಕಸ್ ಮಾಡಿ ಒಪ್ಪಿಗೆಯನ್ನು ತೆಗೆದುಕೊಂಡಿದೆ. ಇನ್ನು ಎಲೆಕ್ಷನ್ಗೆ ಶಾಲಾ ಕಾಲೇಜುಗಳು ಬೇಕು. ಎಲೆಕ್ಷನ್ ಡೇಟ್ಸ್ ಘೋಷಣೆ ಮಾಡೋದಕ್ಕೆ ಮುಂಚೆ ಶಾಲೆ ಕಾಲೇಜುಗಳು ಮುಚ್ಚಿದ್ದಾವ, ಓಪನ್ ಆಗಿದೆಯಾ, ಬೋರ್ಡ್ ಎಕ್ಸಾಮ್ಸ್ಗಳಿದೆಯಾ, ರಜಾ ಇದೆಯಾ, ಹಬ್ಬಗಳಿದೆಯಾ, ವೆದರ್ ಕಂಡೀಷನ್ ಹೇಗಿದೆ, ಮಳೆ ಬರೋ ಸಾಧ್ಯತೆ ಇದೆಯಾ, ಇದೆಲ್ಲವನ್ನು ಎಲೆಕ್ಷನ್ ಕಮಿಷನ್ ಚೆಕ್ ಮಾಡಿಕೊಂಡಿದೆ. ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳ ಡಿಲಿಮಿಟೇಷನ್ಸ್ ಅನ್ನು ಮಾಡಬೇಕು, ಅದನ್ನು ಮಾಡಿದೆ. ಅದು ಒಂದು ದೊಡ್ಡ ಎಕ್ಸಸೈಸ್. ಆ ನಂತರ ಎಲೆಕ್ಷನ್ ಅಫಿಷಿಯಲ್ಸ್ಗಳಿಗೆ ಟ್ರೈನ್ ಮಾಡಬೇಕು. ಈ ಎಲೆಕ್ಷನ್ ಕಮಿಷನ್ ಕೆಳಗಡೆ ಇಂಡಿಯನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಅಂಡ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಂಸ್ಥೆ ಇದೆ. ಅದು ಈಗಾಗಲೇ ದೇಶಾದ್ಯಂತ 237 ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ಗಳನ್ನ ಮತ್ತು 1800 ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ಗಳನ್ನ ಈಗಾಗಲೇ ಟ್ರೈನ್ ಮಾಡಿದೆ. ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದೆ. ಇವರೆಲ್ಲ ತುಂಬಾ ವ್ಯವಸ್ಥಿತವಾಗಿ ವೋಟರ್ಸ್ಗಳನ್ನ ಆಯಾ ರಾಜ್ಯದ ಕಲ್ಚರು, ಅಲ್ಲಿನ ಬಿಹೇವಿಯರ್ ಪ್ಯಾಟರ್ನು ಅದೆಲ್ಲವನ್ನು ನೋಡಿಕೊಂಡು ಅವರಲ್ಲಿ ಈಗ ಜಾಗೃತಿ ಮೂಡಿಸ್ತಾ ಇದ್ದಾರೆ, ನೀತಿ ನಿಯಮಗಳನ್ನು ರೂಪಿಸ್ತಾ ಇದ್ದಾರೆ. ಮಹಿಳೆಯರು, ವೃದ್ಧರು, ಯುವಕರು, ಮೊದಲ ಬಾರಿ ವೋಟ್ ಮಾಡೋರು, ಟ್ರಾನ್ಸ್ಜೆಂಡರ್ಸ್ಗಳು, ಇವರಿಗೆ ಬೇರೆ ಬೇರೆ ಥೀಮ್ಗಳನ್ನು ಮಾಡಿ ಆ ಮೂಲಕ ಎಜುಕೇಟ್ ಮಾಡ್ತಾ ಇದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಈ ಬಾರಿ ಚುನಾವ್ ಕಾ ಪರ್ವ್, ದೇಶ್ ಕಾ ಗರ್ವ್ ಅನ್ನುವಂಥ ಒಂದು ಥೀಮ್ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ ಜನಗಳ ಹತ್ರ ಹೋಗ್ತಾ ಇದೆ. ಮೊದಲ ಬಾರಿಗೆ ವೋಟ್ ಮಾಡೋರಿಗೆ ಮೇರಾ ಪೆಹಲಾ ವೋಟ್ ದೇಶ್ ಕೆ ಲಿಯೇ ಅನ್ನೋ ಒಂದು ಸ್ಲೋಗನ್ ಕೊಡ್ತಾ ಇದೆ. ಮೈ ವೋಟ್ ಮೈ ಡ್ಯೂಟಿ ಅನ್ನೋ ಹೆಸರಿನಲ್ಲಿ ಸೆಲೆಬ್ರಿಟೀಸ್ಗಳು ಮತ್ತು ಇನ್ಫ್ಲೂಯೆನ್ಸರ್ಸ್ಗಳು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಈ ಬಾರಿ ಸಚಿನ್ ತೆಂಡೂಲ್ಕರ್ ಅವರು ಇಸಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅಲ್ಲದೆ ಆಯಾ ರಾಜ್ಯಗಳ ಲೋಕಲ್ ಐಕಾನ್ಸ್ಗಳು ಸಹ ಜೊತೆಗೆ ಸೇರಿಕೊಳ್ತಾರೆ. ನೋಡಿ, ಈ ಬಾರಿ ಎಲೆಕ್ಷನ್ ಕಮಿಷನ್ ಪ್ರತಿಯೊಂದು ಜಿಲ್ಲೆಯಿಂದ TCಗಳನ್ನ ಮತ್ತು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ಗಳನ್ನ ಬೂತ್ ಲೆವೆಲ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕೊಡಿ ಅಂತ ಕೇಳಿದೆ. ಪ್ರತಿಯೊಂದು ಬೂತ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ, ರೂಟ್ ಪ್ಲಾನ್ ಏನು, ಕಮ್ಯುನಿಕೇಷನ್ ಪ್ಲಾನ್ ಏನು, ಎಕ್ಸಿಕ್ಯೂಷನ್ ಪ್ಲಾನ್ ಏನು, ಇದೆಲ್ಲವನ್ನ ಕೊಡಬೇಕು. ಸರಿಯಾಗಿ ಸಂವಹನ ಇರಬೇಕು. ಲೈನ್ ಸರಿ ಇಲ್ಲ, ನೆಟ್ವರ್ಕ್ ಸರಿ ಇಲ್ಲ, ಪವರ್ ಸಪ್ಲೈ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ, ಯಾವ ಕಾರಣಗಳನ್ನು ಹೇಳೋ ಹಾಗಿಲ್ಲ. ಎಲ್ಲದಕ್ಕೂ ನಿಮ್ಮ ಹತ್ರ ಬ್ಯಾಕಪ್ ಪ್ಲಾನ್ ರೆಡಿ ಇರಬೇಕು. ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಅತ್ಯಾಧುನಿಕ ಕಂಟ್ರೋಲ್ ರೂಮ್ ಅಥವಾ ವಾರ್ ರೂಮ್ ರೆಡಿ ಇರಬೇಕು. ಇದನ್ನ ಸೆಟಪ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್. ಯಾವುದೇ ಕ್ಷಣದಲ್ಲೂ ಎಂಥದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಆ ವಾರ್ ರೂಮು, ಕಂಟ್ರೋಲ್ ರೂಮು ಸನ್ನದ್ಧವಾಗಿರಬೇಕು. ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಮತದಾರರ ನೋಂದಣಿ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಮುಗಿಸಿದೆ. ಈ ಬಾರಿ ದೇಶದಲ್ಲಿ 97 ಕೋಟಿ ಜನ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ.
ಅದರಲ್ಲಿ 1,80,00,000 ಜನ ಮೊದಲ ಬಾರಿಗೆ ವೋಟ್ ಮಾಡ್ತಾ ಇದ್ದಾರೆ. 48,000 ಟ್ರಾನ್ಸ್ಜೆಂಡರ್ಸ್ಗಳು, 1,18,000 ಅನಿವಾಸಿ ಭಾರತೀಯರು, 81,00,000 ವಯೋವೃದ್ಧರು ಅಂದ್ರೆ 85 ವರ್ಷ ದಾಟಿದಂತಹ ವೋಟರ್ಸ್ಗಳು, ಮತ್ತು 2,00,000 ಜನ 100 ವರ್ಷ ದಾಟಿರೋ ವೋಟರ್ಸ್ಗಳಿದ್ದಾರೆ. ಬ್ಯೂಟಿ ಆಫ್ ಅವರ್ ಡೆಮಾಕ್ರಸಿ ಹೇಗಿದೆ ಅಂತ ನೋಡಿ. ಇದಲ್ಲದೆ ದೇಶಾದ್ಯಂತ 10,50,000 ಪೋಲಿಂಗ್ ಬೂತ್ಗಳಿರುತ್ತೆ, 1,50,000 ಪೋಲಿಂಗ್ ಸ್ಟಾಫ್ಗಳಿರ್ತಾರೆ, ರೋಗಿಗಳು ವಯೋವೃದ್ಧರು ಮನೆಯಲ್ಲಿ ಕೂತು ವೋಟ್ ಮಾಡುವಂತ ವ್ಯವಸ್ಥೆ ಇರುತ್ತೆ, ಅಂಗವಿಕಲರಿಗೆ ವೋಟ್ ಮಾಡಲಿಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ, ವೋಟರ್ ಅಸಿಸ್ಟೆನ್ಸ್ ಬೂತ್ಗಳಿರುತ್ತೆ, ಮಹಿಳೆಯರೇ ಮ್ಯಾನೇಜ್ ಮಾಡುವಂತಹ ಪೋಲಿಂಗ್ ಬೂತ್ಗಳಿರುತ್ತೆ, ಪಿಂಕ್ ಬೂತ್ಗಳಿರುತ್ತೆ. ಇದೆಲ್ಲದರ ಜೊತೆಗೆ ಈ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ರಾಜಕೀಯ ಪಕ್ಷಗಳಿಗೆ, ಅಭ್ಯರ್ಥಿಗಳಿಗೆ ಮತ್ತು ಆಯಾ ಪಕ್ಷದ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಟ್ಟಿದೆ, ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಅಭ್ಯರ್ಥಿಗಳು ಸರಿಯಾದ ಅಫಿಡವಿಟ್ ಅನ್ನು ಸಲ್ಲಿಸಬೇಕು, ಪ್ಯಾನ್ ಕಾರ್ಡ್ ಕೊಡಬೇಕು, ಐಟಿ ರಿಟರ್ನ್ಸ್ ನ ಸರಿಯಾಗಿ ಸಲ್ಲಿಸಿರಬೇಕು, ಆಸ್ತಿಯನ್ನ ಸರಿಯಾಗಿ ಡಿಕ್ಲೇರ್ ಮಾಡ್ಕೊಂಡಿರ್ಬೇಕು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ರೆ ಆ ಎಲ್ಲ ಮಾಹಿತಿಯನ್ನು ಕೊಡಬೇಕು, ಮತ್ತು ಆ ಮಾಹಿತಿ ನ್ಯೂಸ್ ಪೇಪರ್ಗಳಲ್ಲಿ ಪಬ್ಲಿಷ್ ಆಗಿರಬೇಕು. ಆಯಾ ಪಾರ್ಟಿಗಳು ತಮ್ಮ ಕ್ಯಾಂಡಿಡೇಟ್ಸ್ಗಳ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನ ತಮ್ಮ ವೆಬ್ಸೈಟ್ ಅಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರಲೇಬೇಕು. ಅಂದ್ರೆ ಒಬ್ಬ ಮತದಾರನಿಗೆ ತಾನು ವೋಟ್ ಹಾಕುವ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಿರಬೇಕು. ಆದ್ರಿಂದಲೇ ಈ ಬಾರಿ ಇಸಿ ನೋ ಯುವರ್ ಕ್ಯಾಂಡಿಡೇಟ್ ಅನ್ನುವಂತ ಒಂದು ಆಪ್ ಅನ್ನು ಬಿಡುಗಡೆ ಮಾಡಿ, ಅದರಲ್ಲಿ ನೀವು ನಿಮ್ ಕ್ಯಾಂಡಿಡೇಟ್ಗಳು ಹೇಗಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಅವರಿಗೆ ವೋಟ್ ಹಾಕಬೇಕೋ ಬೇಡವೋ ಅಂತ ಹೇಳಿ ನೀವು ಡಿಸೈಡ್ ಮಾಡಬಹುದು. ಇನ್ನು ಪಾರ್ಟಿಗಳು ಕ್ಯಾಂಪೇನ್ ಅಲ್ಲಿ ಎಕೋ ಫ್ರೆಂಡ್ಲಿ ಮೆಟೀರಿಯಲ್ ಅನ್ನು ಮಾತ್ರ ಬಳಸಬೇಕು, ಮಕ್ಕಳನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳೋ ಹಾಗಿಲ್ಲ, ಪಬ್ಲಿಕ್ ನ್ಯೂಸೆನ್ಸ್ ಮಾಡೋ ಹಾಗಿಲ್ಲ, ಅಭ್ಯರ್ಥಿಗಳು ಕೋಡ್ ಆಫ್ ಕಂಡಕ್ಟ್ ಅನ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕು, ದ್ವೇಷಪೂರಿತ ಕ್ಯಾಂಪೇನ್ ಮಾಡೋದು, ಪರ್ಸನಲ್ ಅಟ್ಯಾಕ್ಸ್ ಮಾಡೋದು, ಯೂಸ್ ಆಫ್ ಡೆರೋಗೇಟರಿ ಲ್ಯಾಂಗ್ವೇಜ್, ಧರ್ಮವನ್ನ ಬಯ್ಯೋದು, ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾಬಿಟ್ಟಿ ಪೋಸ್ಟ್ ಗಳನ್ನು ಹಾಕೋದು, ಸುಳ್ಳು ಸುದ್ದಿಗಳನ್ನ ಹರಡೋದು, ಮತದಾರರಿಗೆ ಆಮಿಷಗಳನ್ನ ಒಡ್ಡೋದು, ಲೆಕ್ಕ ಇಲ್ಲದಷ್ಟು ಹಣ ದುಡ್ಡು ಖರ್ಚು ಮಾಡೋದು, ದುಡ್ಡು ಹಂಚೋದು, ಫ್ರೀ ಬೀಸ್ ಕೊಡೋದು, ಹೆಂಗಂದ್ರೆ ಹಂಗೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೊಡೋದು. ಈ ಬಾರಿ ಇದೆಲ್ಲವನ್ನ ಇಸಿ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡುತ್ತೆ. ಅದಕ್ಕೆ ಅಂತಾನೆ ಇಸಿ ಅನೇಕ ಅಬ್ಸರ್ವರ್ಸ್ ಗಳನ್ನ ತಂದಿದೆ. ಜನರಲ್ ಅಬ್ಸರ್ವರ್ಸ್ ಗಳಿರ್ತಾರೆ, ಪೊಲೀಸ್ ಅಬ್ಸರ್ವರ್ಸ್ ಇರ್ತಾರೆ, ಕೌಂಟಿಂಗ್ ಅಬ್ಸರ್ವರ್ಸ್ ಇರ್ತಾರೆ, ಸ್ಪೆಷಲ್ ಅಬ್ಸರ್ವರ್ಸ್ ಇರ್ತಾರೆ, ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಇರ್ತಾರೆ, ಇವೆಲ್ಲರನ್ನೂ ಇಸಿ ನೇಮಕ ಮಾಡಿದೆ. ಇವರೆಲ್ಲ 24/7 ವಿಜಿಲೆನ್ಸ್ ನಲ್ಲಿ ಇರ್ತಾರೆ, ಸಿಸಿಟಿವಿ ಕ್ಯಾಮರಾಗಳಿರುತ್ತೆ, ವಿಡಿಯೋ ಕ್ಯಾಮರಾಗಳಿರುತ್ತೆ. ಈ ಬಾರಿ ವಿಶೇಷವಾಗಿ ಡ್ರೋನ್ ಕಣ್ಗಾವಲನ್ನು ಸಹ ಬಳಸಲಾಗ್ತಾ ಇದೆ. ಎಲ್ಲೇ ಚುನಾವಣಾ ಅಕ್ರಮ ನಡೆದ್ರು ಯಾರಾದರೂ ಇಸಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ರೆ ಮುಂದಿನ 100 ನಿಮಿಷದ ಒಳಗಾಗಿ ವಿಜಿಲೆನ್ಸ್ ಟೀಮು ಆ ಸ್ಥಳದಲ್ಲಿ ಹಾಜರಿರುತ್ತೆ. ಇಸಿ ಹೇಳಿರೋದು ಇದನ್ನೇ, ಇಂಥವ್ರ ಮೇಲೆ ಕಠಿಣ ಕ್ರಮವನ್ನ ಜಾರಿ ಮಾಡಲಾಗುತ್ತೆ, ಅಂಥವ್ರ ಮೇಲೆ ನಾನ್ ಬೇಲೇಬಲ್ ವಾರಂಟ್ ಅನ್ನು ಇಶ್ಯೂ ಮಾಡಿ ಅರೆಸ್ಟ್ ಮಾಡಲಾಗುತ್ತೆ. ಹೆಲಿಕಾಪ್ಟರ್ಗಳು ಮತ್ತು ಚಾರ್ಟೆಡ್ ಫ್ಲೈಟ್ಸ್ಗಳ ಮೇಲೂ ಚುನಾವಣಾ ಆಯೋಗ ಈ ಬಾರಿ 10 ದಿನ ಕಣ್ಣಿಟ್ಟಿದೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳನ್ನ ಆನ್ ಡೈಲಿ ಬೇಸಿಸ್ ಮಾನಿಟರ್ ಮಾಡ್ತಾ ಇರುತ್ತೆ, ದಿಕ್ಕಾಪಾಲಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡೋ ಹಾಗಿಲ್ಲ. ಇಸಿ ಈ ಬಾರಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆಸೋದಕ್ಕೆ ಮೀಡಿಯಾಗಳ ಸಹಾಯವನ್ನು ಕೇಳಿದೆ, ಜೊತೆಗೆ ಮೀಡಿಯಾಗಳ ಮೇಲೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿದೆ. ಇನ್ನು ಇವಿಎಂಗಳ ಮೇಲಿದ್ದಂತ ಎಲ್ಲ ಊಹಾಪೋಹಗಳಿಗೂ ಇಸಿ ಉತ್ತರವನ್ನು ಕೊಟ್ಟಿದೆ. ಇವಿಎಂನಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅನ್ನೋದನ್ನ ಜೋರ್ ದನಿಯಲ್ಲಿ ಹೇಳಿದೆ. ಪ್ರತಿಯೊಂದು ಇವಿಎಂಗಳು ಮತ್ತು ವಿವಿಪ್ಯಾಟ್ಗಳಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿದೆ. ಪ್ರತಿ ಇವಿಎಂಗಳು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಎಲ್ಲವನ್ನು ಕೂಡ ಇವತ್ತು ಟ್ರ್ಯಾಕ್ ಮಾಡಬಹುದು. ತುಂಬಾ ಒಳ್ಳೆ ಸುದ್ದಿ ಅಂತಂದ್ರೆ ಈ ಬಾರಿ ಎಲ್ಲ ಪೋಲಿಂಗ್ ಸ್ಟಾಫ್ಗಳ ರೆಮ್ಯುನರೇಷನ್ ಅನ್ನ ಎಲೆಕ್ಷನ್ ಕಮಿಷನ್ ಹೆಚ್ಚು ಮಾಡಿದೆ. ಹಾಗೆ ಪೋಲಿಂಗ್ ಬೂತ್ ಸ್ಟಾಫ್ಗಳಿಗೆ ಅನ್ಬಯಾಸ್ಡ್ ಆಗಿ ಇಂಪಾರ್ಶಿಯಲ್ ಆಗಿ ಚುನಾವಣಾ ಕರ್ತವ್ಯವನ್ನು ಮಾಡಬೇಕು ಅನ್ನುವಂತ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ರವಾನೆ ಮಾಡಿದೆ. ದೇಶದಲ್ಲಿ ನ್ಯಾಯಸಮ್ಮತವಾದ ಚುನಾವಣೆ ನಡೆಸಬೇಕು, ಆ ಮೂಲಕ ಒಂದು ಭವ್ಯವಾದ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು, ಇಡೀ ಜಗತ್ತು ಬೆರಗುಗಣ್ಣಿನಿಂದ ನಮ್ಮತ್ತ ನೋಡಬೇಕು, ಜಗತ್ತಿನ ಯಾವ ದೇಶಗಳು ಒಂದು ಚುನಾವಣೆಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಕಳೆದ 2 ವರ್ಷಗಳಿಂದ ಚುನಾವಣಾ ಆಯೋಗ ಭಗೀರಥ ಪ್ರಯತ್ನ ನಡೆಸ್ತಾ ಇದೆ. ಈ ದೇಶದ ಜವಾಬ್ದಾರಿಯುತ ಪ್ರಜೆಗಳಾದ ನಾವು, ಇನ್ಕ್ಲೂಡಿಂಗ್ ದ ಪೊಲಿಟಿಕಲ್ ಪಾರ್ಟೀಸ್, ಚುನಾವಣಾ ಆಯೋಗದ ಜೊತೆ ಕೈ ಜೋಡಿಸಬೇಕು. ಈ ಪ್ರಜಾಪ್ರಭುತ್ವದ ಹಬ್ಬವನ್ನ ನೈತಿಕತೆಯ ಆಧಾರದ ಮೇಲೆ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅದ್ಧೂರಿಯಾಗಿ ನಾವು ಆಚರಣೆ ಮಾಡಬೇಕು. ಗಲಭೆ ತುಂಬಿ ರಕ್ತಪಾತಗಳಿಗೆ ಅವಕಾಶ ಮಾಡಿಕೊಡದೆ ಶಾಂತಿಯಿಂದ ನಮ್ಮ ಶಕ್ತಿ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸ್ಕೊಡ್ಬೇಕು. ಆಗ ಮಾತ್ರ ನಮ್ಮ ದೇಶದ ಗೌರವ ಪ್ರತಿಷ್ಠೆ ಹೆಚ್ಚಾಗೋದಕ್ಕೆ ಸಾಧ್ಯ. ಅದು ಪ್ರತಿಯೊಬ್ಬರ ಕರ್ತವ್ಯವೂ ಹೌದು, ಜವಾಬ್ದಾರಿಯೂ ಹೌದು. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.